ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ನಮ್ಮ ಮನೇಲಿ ಬಂದಿದೆ ರಿಯಲ್ಮಿ ಕಂಪ್ನಿಯ ಹೊಸ ಸ್ಮಾರ್ಟ್ಫೋನ್ ಸ್ನೇಹಿತರೆ, ರಿಯಲ್ಮಿ 5i. ಸೊ ಈ ಒಂದು ಬಾಕ್ಸ್ನ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಅನ್ಬಾಕ್ಸ್ ಮಾಡ್ತೀನಿ. ಮತ್ತು ಈ ಇದರಲ್ಲಿ ಸ್ನೇಹಿತರೆ ಆ ರಿಯಲ್ಮಿ 5i ಸ್ಮಾರ್ಟ್ಫೋನ್ ಹೇಗಿದೆ ಮತ್ತು ಇದನ್ನು ಯಾವ ರೀತಿಯಲ್ಲಿ ಬಿಲ್ಡ್ ಮಾಡಿದ್ದಾರೆ, ಜೊತೆಗೆ ಈ ಬಾಕ್ಸ್ ಒಳಗಡೆ ಏನೇನು ಬರುತ್ತೆ ಅಂತ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ಮುಂಚೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನ್ ಬಾಕ್ಸ್ನ ನೋಡೋಕ್ಕೂ ಮುಂಚೆ ಇದರ ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ. ಸೊ ಇದಕ್ಕೆ ಒಂದು ರೀತಿಯಲ್ಲಿ ನಾನು ಹೇಳಬೇಕಂದ್ರೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನ್ನ ಈಗಾಗಲೇ ಬಿಡುಗಡೆ ಮಾಡಿರುವಂತಹ ರಿಯಲ್ಮಿ 5S ಆ ಒಂದು ಮಾಡೆಲ್ನ ನೀವು ನೋಡಿರ್ಬೋದು, ಅದೇ ಮಾದರಿಯಲ್ಲಿ ಈ ಒಂದು ಸ್ಮಾರ್ಟ್ಫೋನ್ನ ಬಿಲ್ಡ್ ಮಾಡಿದರೆ ಕೆಲವು ಸ್ಪೆಸಿಫಿಕೇಷನ್ಗಳು ಮಾತ್ರನೇ ಸ್ವಲ್ಪ ವ್ಯತ್ಯಾಸದಲ್ಲಿ ನೀವು ಕಾಣ್ಬೋದು. ಅದು ಬಿಟ್ಟು ಒಟ್ಟಾರೆಯಾಗಿ ರಿಯಲ್ಮಿ 5S ಹೇಗಿದೆಯೋ ಅದೇ ರೀತಿಯಲ್ಲಿ ರಿಯಲ್ಮಿ 5i ಈ ಒಂದು ಸ್ಮಾರ್ಟ್ಫೋನ್ನ ಬಿಡುಗಡೆ ಮಾಡಿದೆ. ಸೊ ಹಾಗಾದರೆ ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಮಾಡದೆ ಈ ಒಂದು ಸ್ಮಾರ್ಟ್ಫೋನ್ ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ಸೊ ಇದರ ಇಂಟರ್ಫೇಸ್ ನೀವು ನೋಡ್ತಾ ಇದ್ದೀರಾ, ಈ ರೀತಿಯೆಲ್ಲ ಇದರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಬಾಕ್ಸ್ನ ಈಗಾಗಲೇ ನಾನು ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ವೀಡಿಯೋದಲ್ಲಿ ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಸೊ ಹಿಂಭಾಗದಲ್ಲಿ ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಹೈಲೈಟ್ ಸ್ಪೆಸಿಫಿಕೇಶನ್ಗಳನ್ನ ಕೊಟ್ಟಿದ್ದಾರೆ. 5000mAh ಬ್ಯಾಟ್ರಿ ಆಗಿರ್ಬೋದು, ಸ್ನ್ಯಾಪ್ ಡ್ರ್ಯಾಗನ್ 665 ನಿಮಗೆ SoC ಇದರಲ್ಲಿ ಸಿಗುತ್ತೆ, ಜೊತೆಗೆ ಅಲ್ಟ್ರಾವೈಡ್ ಕ್ಯಾಮ್ರಾ ಆಗಿರ್ಬೋದು, ಮತ್ತು ಅತಿ ದೊಡ್ಡದಾದಂತಹ ಒಂದು ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಟ್ಟಿದ್ದಾರಂತೆ. ಸೊ ಈ ಒಂದು ಬಾಕ್ಸ್ ಈ ರೀತಿಯಲ್ಲಿ ಬರುತ್ತೆ. ಈಗ ಇದನ್ನು ಅನ್ಬಾಕ್ಸ್ ಮಾಡ್ತೀನಿ. ಸೊ ಇದನ್ನು ಈ ರೀತಿಯಲ್ಲಿ ಅನ್ಬಾಕ್ಸ್ ಮಾಡೋಣ. ಸೊ ಇದು ನಾನು ಸೈಡ್ಗೆ ಇಡ್ತೀನಿ. ಸೊ ಈಗ ಬಾಕ್ಸ್ ಒಳಗಡೆ ನೀವು ನೋಡ್ತಾ ಇರುವಂತೆ ಈ ರೀತಿಯ ಒಂದು ಪ್ಯಾಕೇಜಿಂಗ್ ಬರುತ್ತೆ ಸ್ನೇಹಿತರೆ. ಪ್ಯಾಕೇಜಿಂಗ್ನ ನಾವು ಓಪನ್ ಮಾಡ್ತೀನಿ. ಓಪನ್ ಮಾಡುವಾಗ ನೋಡ್ಬೋದು ಅದರೊಳಗಡೆ ಯಥಾ ಪ್ರಕಾರ ನಿಮಗೆ ಇದರ ಒಂದು ಕ್ವಿಕ್ ಯೂಸರ್ ಗೈಡ್ ಆಗಿರ್ಬೋದು, ಸೊ ಈ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇದು ಎಲ್ಲ ಒಂದು ಡಿವೈಸ್ಗಳು ಸಿಗುತ್ತೆ. ಸೊ ಅದು ಬಿಟ್ಟು ಒಳಗಡೆ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ನನ್ನ ಹತ್ರ ಏನು ಸ್ಮಾರ್ಟ್ಫೋನ್ ಬಂದಿದೆ ಸ್ನೇಹಿತರೆ, ಇದು ಆಕ್ವಾ ಬ್ಲೂ ಅನ್ನುವಂತಹ ಒಂದು ಕಲರ್ ವೇರಿಯಂಟ್ನ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ. ನೋಡ್ತಾ ಇದ್ರೆ ಅದ್ದೂರಿಯಾದಂತಹ ಒಂದು ಟೆಕ್ಸ್ಚರ್ ಈ ಒಂದು ಬ್ಯಾಕ್ ಪ್ಯಾನಲ್ ಸಿಗ್ತಾ ಇದೆ. ಸೊ ಇದನ್ನು ನಾವು ಈಗಾಗಲೇ ನಾನು ಬೂಟ್ ಮಾಡಿದ್ದೀನಿ, ಇದನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ, ಸೈಡ್ಗಿಡೋಣ. ಸೊ ಅದಾದಮೇಲೆ ಸ್ನೇಹಿತರೆ, ಬಾಕ್ಸ್ ಒಳಗಡೆ ಸಿಗುತ್ತೆ ನಿಮಗೆ ಒಂದು ಟ್ರಾವೆಲ್ ಅಡಾಪ್ಟರ್ ಸಿಗ್ತಾ ಇದೆ ಸ್ನೇಹಿತರೆ. ಸೊ ಈ ಒಂದು ಟ್ರಾವೆಲ್ ಅಡಾಪ್ಟರ್ ನಿಮಗೆ 5V 2 MPR ನಿಮಗೆ ಇದು ಸಪೋರ್ಟ್ ಮಾಡುತ್ತೆ. ಸೊ ಅದ್ಬಿಟ್ಟು ನಿಮಗೆ ಸ್ನೇಹಿತರೆ ಬಾಕ್ಸ್ ಒಳಗಡೆ ನಿಮಗೆ ಒಂದು ಮೈಕ್ರೋ USB ಕೇಬಲ್ ಲೈನ್ ಸಿಗುತ್ತೆ ಸ್ನೇಹಿತರೆ. ಸೊ ಈ ಒಂದು ಬಜೆಟ್ ರೇಂಜಲ್ಲಿ ಇಲ್ಲಿ ನನ್ನ ಪ್ರಕಾರ ಹೇಳಬೇಕಂದ್ರೆ ಟೈಪ್ ಸಿ ಕೊಡ್ಬೋದಾಗಿತ್ತು ಒಂದು ರೀತಿಯಲ್ಲಿ ಕೊಟ್ಟಿದ್ರೆ. ಈ ಒಂದು ಸ್ಮಾರ್ಟ್ಫೋನ್ಗೆ ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಬಟ್ ಇಲ್ಲಿ ಮೈಕ್ರೋ USB ಟೈಪ್ ಸಿ ಬದಲು ನಿಮಗೆ ಮೈಕ್ರೋ USB ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ಟೈಪ್ ಸಿ ಬದಲು. ಸೊ ಇದು ನಾವು ಸೈಡ್ಗಿಡೋಣ. ಸೊ ಇದಿಷ್ಟೇ ಈ ಒಂದು ಬಾಕ್ಸ್ ಒಳಗಡೆ ಬರುವಂತಹ ಒಂದು ಆಕ್ಸೆಸರೀಸ್ ಆಗಿರುತ್ತೆ ಸ್ನೇಹಿತರೆ. ಈಗ ನಾವು ನೇರವಾಗಿ ಈ ಒಂದು ಸ್ಮಾರ್ಟ್ಫೋನ್ನ ತಗೊಳ್ಳೋಣ. ಸೊ ಫೋನ್ನ ನೀವು ಆನ್ ಮಾಡ್ತಾ ಇದ್ದೀನಿ, ಸೆಟಪ್ ಮಾಡಿಬಿಟ್ಟು ಆನ್ ಮಾಡಿದ್ಮೇಲೆ ಈ ರೀತಿಯ ಒಂದು ಇದರ ಒಂದು ಇಂಟರ್ಫೇಸ್ ಸಿಗುತ್ತೆ, ನೋಡ್ತಾ ಇದ್ದೀರಾ. ಸೊ ಇದರ ಇಂಟರ್ಫೇಸಲ್ಲಿ ಸ್ನೇಹಿತರೆ, ಮೊದಲಿಗೆ ನಾನು ಈ ಒಂದು ಸ್ಮಾರ್ಟ್ಫೋನ್ನ ಯಾವ ರೀತಿಯಲ್ಲಿ ಬಿಲ್ಡ್ ಮಾಡಿದ್ದಾರೆ ಇದರ ಒಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳಬೇಕಂದ್ರೆ, ಸೊ ನೋಡ್ತಾ ಇದ್ದೀರಾ ಇದು 1-handed user ಅಂತಂದರೆ ಒಂದೇ ಕೈಯಲ್ಲಿ ನೀವು ಇಟ್ಕೊಂಡು ಯೂಸ್ ಮಾಡಬೇಕಂದ್ರೆ ಸ್ವಲ್ಪ ಅನ್ಕಂಫರ್ಟ್ ಆಗುತ್ತೆ. ಯಾಕಂದರೆ ಇದರ ಒಂದು ಡಿಸ್ಪ್ಲೇ ಏನಿದೆ ಅಥವಾ ಇದರ ಒಂದು ಕಂಪ್ಲೀಟ್ ಆದಂತಹ ಒಂದು ಯಾಕಂದರೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನಿನ ಒಂದು ಎತ್ತರ ಅಥವಾ ಇದರ ಒಂದು ಸೈಜ್ನ ನೀವು ನೋಡ್ತಾ ಇದ್ದೀರಾ ತುಂಬ ದೊಡ್ಡದಾಗಿದೆ. ಸೊ ಹಾಗಾಗಿ ನಿಮಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು. ಸೊ ಅದ್ಬಿಟ್ಟು ಈ ಒಂದು ಸ್ಮಾರ್ಟ್ಫೋನಿನ ಒಂದು ಈ ಒಂದು ಸ್ಮಾರ್ಟ್ಫೋನಿನ ಒಂದು ಡಿಸ್ಪ್ಲೇ ಮಾಹಿತಿ ನೋಡಬೇಕಂದ್ರೆ ಸ್ನೇಹಿತರೆ, ಇದು ನಿಮಗೆ 6.52 inch ನಿಮಗೆ ಫುಲ್ HD+ ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಮಿನಿ ವಾಟರ್ ಡ್ರಾಪ್ ನಾಚ್ನ ಇದರಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಅದ್ಬಿಟ್ಟು ಇದರಲ್ಲಿ ನೋಡ್ತಾ ಇದ್ದೀರಾ. ಸೊ ಇದರಲ್ಲಿ ಪ್ರೊಟೆಕ್ಷನ್ಗೋಸ್ಕರ ಯಾವ ಒಂದು ಪ್ರೊಟೆಕ್ಷನ್ ಕವರ್ನ ಕೊಟ್ಟಿದ್ದಾರೆ ಅಂತ ಇನ್ನೂ ಅವರು ಡಿಸ್ಕ್ಲೋಸ್ ಮಾಡಿಲ್ಲ ಅವರ ಸೈಟಲ್ಲಿ ಸಹ. ಸೊ ಅದ್ರ ಬಗ್ಗೆ ನನಗೆ ಯಾವುದೇ ರೀತಿಯ ಒಂದು ಮಾಹಿತಿ ಇಲ್ಲ. ಸೊ ಬ್ಯಾಕ್ಗೆ ಹೋಗ್ತಾ ಇದ್ದರೆ ಸ್ನೇಹಿತರೆ, ಇದನ್ನು ಕಂಪ್ನಿಯವರು ಸ್ನೇಹಿತರೆ ಸನ್ರೈಸ್ ಡಿಸೈನ್ ಅಂತ ಕರೀತಾರಂತೆ. ಸೊ ನೋಡ್ತಾ ಇದ್ದೀರಾ. ಸೊ ಅದಕ್ಕೆ ಬೆಳಗ್ಗೆ ಬಿದ್ದಾಗೆಲ್ಲ ಅದು ಯಾವ ರೀತಿಯಲ್ಲಿ ಅದರ ಒಂದು ನೆರಳುಗಳು ಏನು ಬರ್ತಾ ಇದೆ, ಸೊ ಅದು ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಇದು ಕಂಪ್ಲೀಟ್ ಆದಂತಹ ಒಂದು ಪಾಲಿಷ್ ಮಾಡಿರುವಂತಹ ಒಂದು ಮೆಟಲ್ ಆಗಿರುತ್ತೆ ಸ್ನೇಹಿತರೆ. ಮೆಟಲ್ಗಳಿಂದ ಮಾಡಲ್ಪಟ್ಟ ಒಂದು ಮ್ಯಾಟ್ ಫಿನಿಷಿಂಗ್ನ ಹೊಂದ್ಕೊಂಡಿದೆ. ಬಟ್ ಆದರೆ ಇದು ಪ್ಲಾಸ್ಟಿಕ್ಕಿಂದ ಮಾಡಲ್ಪಟ್ಟಿರುವಂಥ ಬ್ಯಾಕ್ ಕವರ್ ಆಗಿರುತ್ತೆ, ಸರಿನಾ. ಸೊ ಇದರಲ್ಲಿ ಈ ಒಂದು ಬ್ಯಾಕ್ ಸೈಡಲ್ಲಿ ಏನು ಬರ್ತದೆ, ಸೊ ನೀವು ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ ಆಗಿ ಇದು ನಿಮಗೆ ಟೆಕ್ಸ್ಚರ್ನ ಬ್ಯಾಕ್ ಸೈಡಲ್ಲಿ ಹೊಂದ್ಕೊಂಡಿದೆ. ಸೊ ಅದನ್ನು ನೀವು ಜೂಮ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಟೆಕ್ಸ್ಚರ್ ಆಗಿರುತ್ತೆ, ಇಲ್ಲೆಲ್ಲ ಕಂಪ್ಲೀಟ್ ಆಗಿ. ಸರಿನಾ, ಅದು ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಇದು ಒಂದು 3D ಗ್ಲಾಸ್ ಫಿನಿಷಿಂಗ್ನ ಯಾವ ರೀತಿಯಲ್ಲಿ ನೋಡ್ತೀರಾ ಅದೇ ರೀತಿಯ ಒಂದು ಫಿನಿಷಿಂಗ್ನ ಈ ಒಂದು ರಿಯಲ್ಮಿ 5i ಸ್ಮಾರ್ಟ್ಫೋನ್ ಕೊಟ್ಟಿದ್ದಾರೆ. ಈಗ ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಮಾಹಿತಿ ನೋಡಬೇಕಂದ್ರೆ ಸ್ನೇಹಿತರೆ, ಇದರಲ್ಲಿ ಸ್ನೇಹಿತರೆ ಈಗಾಗಲೇ ನಾನು ಹೇಳಿರುವಂತೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ ನಿಮಗೆ 665 ಒಂದು SoC ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಈ ಒಂದು SoC ಸ್ನೇಹಿತರೆ ಈಗಾಗಲೇ ನಾನು ಹೇಳಿರುವಂತೆ ಇದು ಅಷ್ಟಾದಂಥ ರೀತಿಯಲ್ಲಿ ಫಾಸ್ಟೆಸ್ಟ್ ಒಂದು SoC ಏನಲ್ಲ. ಸೊ ಇದು ಒಂದು ರೀತಿಯಲ್ಲಿ ಓಕೆ ಅನ್ಬೋದಾದಂಥ ಒಂದು SoC ಆಗಿರುತ್ತೆ, ಒಂದು ಪ್ರೊಸೆಸರ್ ಅಂತ ಏನು ಕರಿತೀವಿ ಅದು. ಸೊ ಈ ಒಂದು SoC ಸ್ನೇಹಿತರೆ ಈಗಾಗಲೇ ನಾನು
ಹೇಳಿರುವಂತೆ ಇದು ನಿಮಗೆ ಆಕ್ಟೋಕೋರ್ ನಿಮಗೆ 2.0 GHz ಜೊತೆಗೆ ಇದು ನಿಮಗೆ ನಡೆಯುತ್ತೆ. ಇದು ನಿಮಗೆ ಅಡ್ರಿನೋ ನಿಮಗೆ 610 ಜೊತೆಗೆ ಇದು ಸಪೋರ್ಟ್ ಮಾಡುತ್ತೆ. ಸೊ ಆ ಮೂಲಕ ಹೇಳಬೇಕಂದ್ರೆ ಸ್ನೇಹಿತರೆ, ಈ ಒಂದು ಫೋನ್ ಈ ಒಂದು SoC ಜೊತೆಗೆ ಈ ಒಂದು ಬಜೆಟ್ ರೇಂಜಲ್ಲಿ ಡೀಸೆಂಟ್ ಆದಂತಹ ಒಂದು ಪ್ಯಾಕೇಜ್ನ ಹೊಂದ್ಕೊಂಡಿದೆ. ಜೊತೆಗೆ ಈ ಒಂದು ಸ್ಮಾರ್ಟ್ ಫೋನ್ ಸ್ನೇಹಿತರೆ, Realme 5i, ಇದು ಈಗಾಗಲೇ ಹೇಳಿರುವಂತೆ ನಿಮಗೆ Android 9.0 ಯಾವ ರೀತಿ ರನ್ ಆಗುತ್ತೆ. ಸೊ ಈ ಒಂದು ಫೋನ್ಗೆ ಸ್ನೇಹಿತರೆ Android 10.0 ಕೂಡ ಅಪ್ಗ್ರೇಡ್ ಮಾಡ್ಬೋದು. ಕಂಪ್ನಿ ಯಾವಾಗ ಬಿಡುಗಡೆ ಮಾಡುತ್ತೋ ಅವಾಗ ಇದು ಸಪೋರ್ಟ್ ಮಾಡುತ್ತೆ. ನೀವು Android 10 ಕೂಡ ಇದನ್ನು ಅಪ್ಗ್ರೇಡ್ ಮಾಡ್ಕೋಬಹುದು. ಸೊ ಈಗ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ ಫೋನ್ನ ವೇರಿಯಂಟ್ ಅಥವಾ ಸ್ಟೋರೇಜ್ ಕೆಪಾಸಿಟಿ ಅಥವಾ ಅದರ ಒಂದು ಮಾಹಿತಿ ನೋಡಬೇಕಂದ್ರೆ ಸ್ನೇಹಿತರೆ, ಸದ್ಯಕ್ಕೆ ಈಗ ಕಂಪ್ನಿ ಏನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ, ಇದು ಕೇವಲ ಒಂದೇ ಒಂದು ವೇರಿಯಂಟಲ್ಲಿ ಮಾತ್ರ ಬಿಡುಗಡೆ ಮಾಡಿದ್ದಾರೆ. 4 GB RAM, 64 GB ಒಂದು ಸ್ಟೋರೇಜ್. ಈ 4 GB RAM ಏನಿದೆ ಸ್ನೇಹಿತರೆ, ಇದು LPDDR4X RAM ಜೊತೆಗೆ ಬರುತ್ತೆ. ಅಂತಂದರೆ ಒಂದು ರೀತಿಯಲ್ಲಿ ನಿಮ್ಮ RAM ಏನಿದೆ ಅದು ಆಟೋಮೆಟಿಕ್ಕಾಗಿ ಒಂದು ರೀತಿಯಲ್ಲಿ ಒಂದು ಹೆಚ್ಚಿನ ಒಂದು ಪವರ್ ಬೂಸ್ಟರನ್ನು ಹೊಂದ್ಕೊಂಡಿದೆ. ಸೊ ಹಾಗಾಗಿ ಇದರ RAM ಕೆಪಾಸಿಟಿ ಓಕೆ ಅನ್ಬೋದು ಅಷ್ಟೇ. ಸೊ ಅದ್ಬಿಟ್ಟು ಈ ಒಂದು ಸ್ಮಾರ್ಟ್ ಫೋನ್ ಈಗಾಗಲೇ ಹೇಳಿರುವಂತೆ ಕೇವಲ 64 GB ಒಂದು ಸ್ಟೋರೇಜ್ ಇಂಟರ್ನಲ್ ಸ್ಟೋರೇಜ್ ಜೊತೆಗೆ ಬರ್ತದೆ. ಸೊ ಸದ್ಯಕ್ಕೆ ಈ ಒಂದು ವೇರಿಯಂಟ್ ಇದೆ. ಸೊ ಮುಂದಕ್ಕೆ ಇದರ ಒಂದು ವೇರಿಯಂಟ್ ಕೂಡ ಬರ್ಬೋದು, 6 GB RAM ಅಥವಾ 128 GB ಸ್ಟೋರೇಜ್. ಸೊ ಅದು ಡಿಪೆಂಡ್ ಆಗುತ್ತೆ ಕಂಪ್ನಿ ಮೇಲೆ. ಸೊ ಅದಾದಮೇಲೆ ಈ ಒಂದು ಸ್ಮಾರ್ಟ್ ಫೋನಿನ ಬೆಲೆ ಹೇಳಬೇಕಂದ್ರೆ ಸ್ನೇಹಿತರೆ, ಈ ಒಂದು ವೇರಿಯಂಟ್ಗೆ ಈಗಾಗಲೇ ಹೇಳಿರುವಂತೆ, ಸೊ ಇದು 15 January 2020 ಈ ಒಂದು ಸ್ಮಾರ್ಟ್ ಫೋನ್ ಮೊದಲ ಒಂದು ಸೇಲಿಗೆ ಬರ್ತಾ ಇದೆ ಸ್ನೇಹಿತರೆ. ಇದರ ಒಂದು ಬೆಲೆ ಕೇವಲ 8,999 ರೂಪಾಯಿ ಮಾತ್ರ. ಸೊ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ, ಅಲ್ಲಿಂದ ಕೂಡ ಇದರ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನೀವು ಪಡ್ಕೊಬೋದು. ಸೊ ಈಗ ಈ ಒಂದು ಸ್ಮಾರ್ಟ್ ಫೋನಿನ ಮುಖ್ಯವಾಗಿ ನಾವು ನೀವೆಲ್ಲ ಕಾಯ್ತಿರುವಂಥ ಕ್ಯಾಮ್ರಾ ಮಾಹಿತಿ ನೋಡೋಣ. ಸೊ ಬ್ಯಾಕ್ ಸೈಡಲ್ಲಿ ನೋಡ್ತಾ ಇದ್ರೆ ಸ್ನೇಹಿತರೆ, ಬ್ಯಾಕ್ ಸೈಡಲ್ಲಿ ಇಲ್ಲಿ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ನ ಕೊಟ್ಟಿದ್ದಾರೆ. ಅಂತಂದರೆ 4 ಕ್ಯಾಮ್ರಾ ಸೆಟಪ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸ್ನೇಹಿತರೆ ಮೊದಲ ಸೆನ್ಸರ್ ಏನು ಬರ್ತಾ ಇದೆ ಸ್ನೇಹಿತರೆ, ಇದು 8 MP ನಿಮಗೆ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ನ ಹೊಂದ್ಕೊಂಡಿದೆ. ಸೊ ಎರಡನೇದಾಗಿ ಸ್ನೇಹಿತರೆ, ಇದು 12 MP ಪ್ರೈಮರಿ ಸೆನ್ಸರ್ ಆಗಿರುತ್ತೆ. ಮೂರನೇದಾಗಿ ಇದರಲ್ಲಿ ನಿಮಗೆ ಡೆಪ್ತ್ ಸೆನ್ಸರ್ನ ಕೊಟ್ಕೊಂಡಿದ್ದಾರೆ, 2 MP, ಮತ್ತು ಕೊನೆಯದಾಗಿ 2 MP ನಿಮಗೆ ಮೈಕ್ರೋ ಲೆನ್ಸ್ನ ಹೊಂದ್ಕೊಂಡಿದೆ. ಸೊ ಈ ರೀತಿಯ ಒಂದು ಸೆಟಪ್ನ ಇದರಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಹಿಂದ್ಗಡೆ ನಿಮಗೊಂದು ಫ್ಲ್ಯಾಶ್ ಲೈಟ್ ಸಹ ಕೊಟ್ಟಿದ್ದಾರೆ, ಇಲ್ಲಿ ನಿಮಗೆ LED ಫ್ಲ್ಯಾಶ್. ಸೊ ಈಗ ಈ ಒಂದು ಹಿಂಭಾಗದ ಕ್ಯಾಮ್ರಾ ಬಗ್ಗೆ ಹೇಳಬೇಕಂತಂದರೆ, ಹಿಂಭಾಗದಲ್ಲಿ ಯಾವ ರೀತಿಯ ಒಂದು ನಿಮಗೆ ಕ್ಲಾರಿಟಿ ಅಥವಾ ಇಮೇಜ್ ಬರುತ್ತೆ ಅಂತ ನೀವು ನೋಡೋದಾದರೆ ನೋಡ್ತಾ ಇದ್ದೀರಾ. ಇದು ನಿಮಗೆ ನಾರ್ಮಲ್ ಆಗಿ ಸ್ನೇಹಿತರೆ 1x, 2x ಮತ್ತು 5x ಡಿಜಿಟಲ್ ಝೂಮ್ ಜೊತೆಗೆ ಬರ್ತಾ ಇದೆ ಸ್ನೇಹಿತರೆ, ನೋಡ್ತಾ ಇದ್ದೀರಾ. ಇದು ನಾನು 1x ತೋರಿಸ್ತಾ ಇದ್ದೀನಿ, ಅದು ನಾನು 2x ಮಾಡಿದ್ರೆ ಈ ರೀತಿಯ ಒಂದು ಇಮೇಜ್ ಬರುತ್ತೆ, ಮತ್ತು 5x ಮ್ಯಾಕ್ಸಿಮಮ್ ಇದರಲ್ಲಿ ಇದೆ ಕೊಟ್ಟಿದ್ದಾರೆ. ಸೊ ಈಗ ನಾವು 1x ಒಂದು ಫೋಟೋ ತೆಗೆಯೋಣ. ಸೊ ನೋಡಿ, ಇದು 1x ತೆಗೆದಿರುವ ಒಂದು ಫೋಟೋ ಆಗಿರುತ್ತೆ, ಇದು 2x ತೆಗೆಯುವಂಥ ಒಂದು ಫೋಟೋ ಆಗಿರುತ್ತೆ, ಮತ್ತು ಇದು 5x ತೆಗೆಯುವಂಥ ಒಂದು ಫೋಟೋ ಆಗಿರುತ್ತೆ. ಈಗ ಫೋಟೋ ನಾವು ಕ್ಲಾರಿಟಿ ನೋಡಬೇಕು ಅಂತ ಇಷ್ಟಪಟ್ಟರೆ, ಸೊ ನೋಡಿ, ಇದು ನಾನು 1x ತೆಗೆದಿರುವಂತಹ ಒಂದು ಇಮೇಜ್. ಸೊ ಇಮೇಜ್ ಕ್ಲಾರಿಟಿ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಇಲ್ಲಿ ಹೆಚ್ಚಿನ ಒಂದು ಲೈಟಿಂಗ್ ಕಂಡೀಷನ್ ಇರುವ ಕಾರಣದಿಂದಾಗಿ ಒಂದು ಡೀಸೆಂಟ್ ಆದಂತಹ ಒಂದು ಲುಕ್ನ ಕೊಡ್ತಾ ಇದೆ. ಬಟ್ ಅದನ್ನು ನಾನು ಝೂಮ್ ಮಾಡಿದ್ರೆ, ಸೊ ಅದರ ಒಂದು ಪಿಕ್ಸೆಲ್ ಡೆನ್ಸಿಟಿ ಏನಿದೆ ಸ್ನೇಹಿತರೆ, ಒಂದು ರೀತಿಯಲ್ಲಿ ಸ್ವಲ್ಪ ಲೈಟಾಗಿ ಬ್ಲರ್ ಆಗ್ತಾ ಇದೆ. ಸೊ ಇದನ್ನು ನಾನು 2x ತೆಗೆದಿರೋ ಒಂದು ಇಮೇಜ್ ಆಗಿರುತ್ತೆ. ಸೊ ನೀವು ಅದನ್ನು ಝೂಮ್ ಮಾಡಿ ನೋಡಿ, ಝೂಮ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಸ್ವಲ್ಪ ಲೈಟಾಗಿ ಬ್ಲರ್ ಆಗ್ತಾ ಇದೆ. ಸೊ ಅದಾದಮೇಲೆ ನಾವು 5x ತೆಗೆದಿರುವ ಒಂದು ಇಮೇಜನ್ನು ನಾವು ಝೂಮ್ ಮಾಡಿದ್ರೆ ಸಿಕ್ಕಾಪಟ್ಟೆ ಅದರ ಒಂದು ಪಿಕ್ಸೆಲ್ ಡೆನ್ಸಿಟಿ ಏನಿದೆ ಅದು ಕಳಪೆಯ ಒಂದು ಲುಕ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಬ್ಯಾಕ್ ಸೈಡಿನ ಒಂದು ಕ್ಯಾಮ್ರಾದ ಒಂದು ಕ್ಲಾರಿಟಿ ಆಗಿರುತ್ತೆ ಸ್ನೇಹಿತರೆ. ಜೊತೆಗೆ ಈ ಒಂದು ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ನೀವು ನೋಡ್ತಾರೆ ಅಂತ, ಇಲ್ಲಿ ನಿಮಗೆ HDR 3 ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ HDR 3 ನೀವು ಆನ್ ಆಫ್ ಮಾಡ್ಕೊಬೋದು. ಸೊ ಅದ್ಬಿಟ್ಟು ಇಲ್ಲಿ ನಿಮ್ಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ, ನಿಮಗೆ ಅಲ್ಟ್ರಾ ವೈಡ್ ಲೆನ್ಸ್ನ ಕೊಡ್ತಾ ಇದ್ದಾರೆ, ಜೊತೆಗೆ ಇಲ್ಲಿ ನಿಮಗೆ ಕ್ರೋಮಾ ಬೂಸ್ಟರ್ ಕೊಡ್ತಾ ಇದ್ದಾರೆ. ಕ್ರೋಮಾ ಬೂಸ್ಟರಲ್ಲಿ ಏನಾಗುತ್ತೆ ಅಂತಂದರೆ, ನ್ಯಾಚುರಲಾಗಿ ನೀವು ಯಾವುದೇ ರೀತಿಯ ಒಂದು ಇಮೇಜ್ಗಳನ್ನ ತೆಗಿತಾ ಇದ್ದರೆ ಅದರಲ್ಲಿ ಆರ್ಟಿಫಿಷಿಯಲ್ ಒಂದು ಕಲರಿಂಗ್ ಏನಾಗುತ್ತೆ ಅದು ಹೆಚ್ಚಾಗ್ಬಿಡುತ್ತೆ. ಆಟೋಮೆಟಿಕ್ಕಾಗಿ ನಿಮಗೆ ಇನ್ನೂ ಹೆಚ್ಚಿನ ಒಂದು ಕಲರ್ ಒಂದು ಪ್ರೊಡ್ಯೂಸ್ ಮಾಡಲು ಸಪೋರ್ಟ್ ಮಾಡುತ್ತೆ. ಸೊ ಈಗ ನಾವು ಈ ಒಂದು ಸ್ಮಾರ್ಟ್ಫೋನಿನ ಒಂದು ಫ್ರಂಟ್ ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ, ಇಲ್ಲಿ ನಿಮಗೆ ವಾಟರ್ ಡ್ರಾಪ್ ನಾಚ್ ಏನು ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ನಿಮಗೆ ಫ್ರಂಟ್ ಸೈಡಲ್ಲಿ ಸ್ನೇಹಿತರೆ 8 MP ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಫ್ರಂಟಲ್ಲಿ ಸಹ ಕಂಪ್ನಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ, ಇದರಲ್ಲಿ ನಾವು ನಿಮಗೆ EIS ಕೊಟ್ಟಿದ್ದೀವಿ, ಇಮೇಜ್ ಸ್ಟೆಬಿಲೈಸೇಷನ್ ಕೊಟ್ಟಿದ್ದೀವಿ ಅಂತ. ಸೊ ನೋಡೋಣ. ಸೊ ಫ್ರಂಟಲ್ಲಿ ಹೇಳಬೇಕಂದ್ರೆ ಸ್ನೇಹಿತರೆ, ಫ್ರಂಟಲ್ಲಿ ನನ್ನ ಪ್ರಕಾರ ಅಷ್ಟಾಗಿ ಏನಿಲ್ಲ ನೋಡ್ತಾ ಇದ್ದೀರಾ. ಸೊ ಇದು ನನ್ನ ಫ್ರಂಟ್ ಒಂದು ಕ್ಯಾಮ್ರಾದ ಒಂದು ಶಾರ್ಟ್ ಆಗಿರುತ್ತೆ. ಇದನ್ನು ನಾನು HDR ಮೋಡಲ್ಲಿ ಆನ್ ಮಾಡ್ಕೊಳ್ತೀನಿ. ಬಟ್ ಆದರೂ ಸ್ನೇಹಿತರೆ, ಫ್ರಂಟಲ್ಲಿ ನೋಡ್ತಾ ಇದ್ದೀರಾ ನಿಮಗೆ ಅಷ್ಟಾಗಿ ಕ್ಲಿಯರ್ ಆಗಿ ಬರುವಂತಹ ಒಂದು ಇಮೇಜ್ಗಳನ್ನ ಇದರಲ್ಲಿ ಕೊಡ್ತಾ ಇಲ್ಲ ಸ್ನೇಹಿತರೆ. ನನ್ನ ಪ್ರಕಾರ ಹೇಳಬೇಕಂದ್ರೆ ಈ ಬಜೆಟಲ್ಲಿ ಇದಕ್ಕಿಂತ ಇನ್ನೂ ಅತ್ಯುತ್ತಮವಾದಂಥ ಫೋನ್ಗೂ ಬರುತ್ತೆ. ಸೊ ನಿಮಗೆ ಈ ರೀತಿಯ ಒಂದು ಇಮೇಜ್ನ ನೀವು ಕ್ಯಾಪ್ಚರ್ ಮಾಡಬೇಕು ಅಂತಂದರೆ. ಸೊ ಅದ್ಬಿಟ್ಟು ಸ್ನೇಹಿತರೆ, ಈಗ ಕೊನೆಯದಾಗಿ ಈ ಒಂದು ಸ್ಮಾರ್ಟ್ ಫೋನಿನ ಒಂದು ಬ್ಯಾಟ್ರಿ ಬ್ಯಾಕಪ್ ನೋಡೋಣ. ಬ್ಯಾಟ್ರಿಯಲ್ಲಿ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ ಫೋನಲ್ಲಿ ನಿಮಗೆ 5000 mAh ಬ್ಯಾಟ್ರಿಯನ್ನು ಬ್ಯಾಕ್ ಸೈಡಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದು 5000 mAh ಬ್ಯಾಟ್ರಿ ಹೊಂದ್ಕೊಂಡಿರೋ ಒಂದು ಸ್ಮಾರ್ಟ್ ಫೋನ್ ಆಗಿರುತ್ತೆ.
ಸೊ ಅದು ಬಿಟ್ಟು ಕೊನೆಯದಾಗಿ ಇದರಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ ಸ್ನೇಹಿತರೆ, ಮೇಲೆ ಯಾವುದೇ ರೀತಿಯ ಒಂದು ಸೆನ್ಸರ್ಗಳನ್ನ ಕೊಟ್ಟಿಲ್ಲ. ಮತ್ತು ಈ ಸೈಡಿಗೆ ಬಂದರೆ ನಿಮಗೆ ಆನ್ ಆಫ್ ಬಟನ್ ಕೊಡ್ತಾ ಇದ್ದಾರೆ, ಕೆಳಗಡೆ ನಿಮಗೆ ಸ್ಪೀಕರ್ಗಳಿಗೆ ಕೊಡ್ತಾ ಇದ್ದಾರೆ, ನಿಮಗೆ ಮೈಕ್ರೋ USB ಪೋರ್ಟ್ ಕೊಡ್ತಾ ಇದ್ದಾರೆ, ಆಡಿಯೋ ಮೈಕ್ ಕೊಡ್ತಾ ಇದ್ದಾರೆ, ಮತ್ತು ನಿಮಗೆ 3.5 mm ಆಡಿಯೋ ಜಾಕ್ ಕೊಡ್ತಾ ಇದ್ದಾರೆ. ಸೊ ಈ ಸೈಡಿಗೆ ಬಂದರೆ ನಿಮಗೆ ವಾಲ್ಯೂಮ್ ರಾಕರ್ಸ್ ಕೊಡ್ತಾ ಇದ್ದಾರೆ, ಮತ್ತು ಇಲ್ಲಿ ನಿಮಗೆ ಸಿಮ್ ಟ್ರೇ ಕೊಡ್ತಾ ಇದ್ದಾರೆ. ಸಿಮ್ ಟ್ರೇ ಬಗ್ಗೆ ಸ್ನೇಹಿತರೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಮ್ ಟ್ರೇಯಲ್ಲಿ ಸ್ನೇಹಿತರೆ ನಿಮಗೆ ಒಂದು ಸ್ಟ್ಯಾಂಡರ್ಡ್ ಸಿಮ್ ಸ್ಲಾಟ್ನ ಕೊಟ್ಟಿದ್ದಾರೆ, ಅಂತಂದರೆ ನೀವು ಎರಡು ಸಿಮ್ಗಳನ್ನ ಮತ್ತು ಒಂದು ಮೈಕ್ರೋ ಎಸ್ ಡಿ ಕಾರ್ಡ್ನ ನೀವು 256 GBವರೆಗೂ ಸಪೋರ್ಟ್ ಮಾಡುವ ಮೈಕ್ರೋ ಎಸ್ ಡಿ ಕಾರ್ಡ್ನ ನೀವು ಇದರಲ್ಲಿ ಹಾಕೊಂಡು ಬಳಸ್ಕೊಬೋದು. ಸೊ ಇದು ಈ ಒಂದು ಸ್ಮಾರ್ಟ್ ಫೋನಿನ ಸ್ನೇಹಿತರೆ ಅನ್ಬಾಕ್ಸಿಂಗ್ ಮತ್ತು ಇದರ ಒಂದು ಫಸ್ಟ್ ಲುಕ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದರ ಸಂಪೂರ್ಣವಾದಂಥ ಮಾಹಿತಿ ಅಂತಂದರೆ ಇದರ ಕೆಲವು ಟಿಪ್ಸ್ ಮತ್ತು ಟ್ರಿಕ್ ಆಗಿರ್ಬೋದು ಅಥವಾ ಇದರ ಸಂಪೂರ್ಣವಾದಂಥ ಒಂದು ಡಿಪ್ ರಿವ್ಯೂ ಆಗಿರ್ಬೋದು. ಸೊ ಅದನ್ನು ನಾನು ಆದಷ್ಟು ಬೇಗ ತಗೊಂಬರ್ತೀನಿ ಸ್ನೇಹಿತರೆ. ಸೊ ಅದರ ಸಂಪೂರ್ಣವಾದಂಥ ಮಾಹಿತಿಗೋಸ್ಕರ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ಜೊತೆಗೆ ಮುಂದಿನ ಒಂದು ವಿಡಿಯೋಗೋಸ್ಕರ ಕಾಯ್ತಾರೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.